ಜಯಲಲಿತಾ ನಿಧನದ ಬಳಿಕ ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ನಡೆಯುತ್ತಾ ಇರುವಂತಹ ರಾಜಕೀಯ ಸೀನ್ ನಲ್ಲಿ ಎಂಟ್ರಿ ಆಗ್ತಾ ಇರುವಂತಹ ವ್ಯಕ್ತಿ ಸಸಿಕಲಾ ಅವರ ಪತಿ ನಟರಾಜನ್. ಈ ನಟರಾಜನ್ ಒಂದು ಕಾಲದಲ್ಲಿ ಜಯಲಲಿತಾ ಅವರು ಪಕ್ಷದಿಂದ ಉಚ್ಚಾಟನೆಗೊಳಿಸಿದ್ರು. 1996ರಲ್ಲಿ ಅಧಿಕೃತ ನಿವಾಸ ಪೋಯಸ್ ಗಾರ್ಡನ್ ನಿಂದ ಹೊರಹಾಕಿದ್ರು. 2011ರಲ್ಲಿ ಶಶಿಕಲಾ ಕುಟುಂಬದ ಎಲ್ಲ ಸದಸ್ಯರನ್ನ ಕೂಡ ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಇಷ್ಟೆಲ್ಲ ಆದರೂ ನಟರಾಜನ್ ಮತ್ತೆ ಕಾಣಿಸಿಕೊಂಡಿದ್ದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಈ ಮಧ್ಯೆ ಜಯಾಗೆ ಅಪೋಲೋ ಆಸ್ಪತ್ರೆಯಲ್ಲಿ ನೀಡಲಾದ ಚಿಕಿತ್ಸೆ ಕುರಿತಂತೆ ಹಲವು ಸಂಶಯಗಳಿವೆ ಅಂತ ಹಿರಿಯ ನಟಿ ಗೌತಮಿ ತಮ್ಮ ಬ್ಲಾಗ್ ನಲ್ಲಿ ಹೇಳಿಕೊಂಡಿದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ಅಂತ ಹೇಳಿದ ಮಾರನೇ ದಿನವೇ ಅವರಿಗೆ ಹೃದಯಾಘಾತ ಹೇಗಾಗುತ್ತೆ ಅಂತ ಅವರು ಪ್ರಶ್ನಿಸಿದ್ರೆ, ಇನ್ನು ಇದೆಲ್ಲವನ್ನ ಗಮನಿಸಿದ್ರೆ ಬಹಳಷ್ಟು ಸಂಶಯಗಳು ಇದೆ ಅಂತ ಹೇಳಿ ತಮ್ಮ ಬ್ಲಾಗ್ ಅನ್ನ ಪ್ರಧಾನಿ ಮೋದಿಗೆ ಕೂಡ ಟ್ಯಾಗ್ ಮಾಡಿದ್ದಾರೆ. 3600 ಕೋಟಿ ರೂಪಾಯಿ ಮೌಲ್ಯದ ಅಗಸ್ಟಾ ವೆಸ್ಟ್ಲ್ಯಾಂಡ್ ವಿವಿಐಪಿ ಹೆಲಿಕಾಪ್ಟರ್ ಖರೀದಿ ಹಗರಣ ಸಂಬಂಧ ವಾಯುಪಡೆ ಮಾಜಿ ಮುಖ್ಯಸ್ಥ SP ತ್ಯಾಗಿಯನ್ನು CBI ಈಗ ಅರೆಸ್ಟ್ ಮಾಡಿದೆ. ತ್ಯಾಗಿ ಸಹೋದರ ಸಂಬಂಧಿ ಸಂಜೀವ್ ತ್ಯಾಗಿ ಹಾಗೂ ಗೌತಮ್ ಖೇತನ್ ಅವರನ್ನು ಕೂಡ CBI ಇವತ್ತು ದೆಹಲಿಯಲ್ಲಿ ಅರೆಸ್ಟ್ ಮಾಡಿದೆ. ಒಟ್ಟು 13 ಮಂದಿ ವಿರುದ್ಧ CBI ಪ್ರಕರಣ ದಾಖಲು ಮಾಡಿಕೊಂಡಿದೆ. ದೇಶದ ಅತಿ ಪ್ರಮುಖ ಗಣ್ಯರ ಪಯಣಕ್ಕೆ 2010ರಲ್ಲಿ ಇಟಲಿ ಮೂಲದ ಅಗಸ್ಟಾ ವೆಸ್ಟ್ಲ್ಯಾಂಡ್ ಜೊತೆ 12 ಹೆಲಿಕಾಪ್ಟರ್ ಖರೀದಿಗೆ ವಾಯುಪಡೆ ಒಪ್ಪಂದ ಮಾಡಿಕೊಂಡಿತ್ತು. ಆದರೆ ಇದರಲ್ಲಿ ಭಾರಿ ಪ್ರಮಾಣದ ಕಿಕ್ ಬ್ಯಾಕ್ ಆರೋಪ ಕೇಳಿ ಬಂದ ಕಾರಣ ಅಂದಿನ ರಕ್ಷಣಾ ಸಚಿವ AK Antony ಪ್ರಕರಣವನ್ನು CBIಗೆ ಒಪ್ಪಿಸಿದ್ರು. ಮತ್ತೊಂದು ಕಡೆ BSNLನಿಂದ ತಮ್ಮ ನಿವಾಸಕ್ಕೆ ಅಕ್ರಮ ದೂರವಾಣಿ ಸಂಪರ್ಕ ಪ್ರಕರಣದಲ್ಲಿ ಮಾಜಿ ಟೆಲಿಕಾಂ ಸಚಿವ ದಯಾನಿಧಿ ಮಾರನ್, ಸಹೋದರ ಕಲಾನಿಧಿ ಮಾರನ್ ಮತ್ತು ಇತರ 3 ವಿರುದ್ಧ CBI ಚಾರ್ಜ್ ಶೀಟ್ ದಾಖಲು ಮಾಡಿದೆ. ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರ ನಿವಾಸಗಳ ಮೇಲೆ ನಿನ್ನೆ ACB ದಾಳಿ ನಡೆಸಿತ್ತು. ಇವತ್ತು ಕೂಡ ಆ ದಾಳಿ ಮುಂದುವರೆದಿದೆ. ಈ ದಾಳಿಯಲ್ಲಿ ಸಾಕಷ್ಟು ಬೇನಾಮಿ ಆಸ್ತಿ ಪತ್ತೆಯಾಗಿದೆ. ಚಂದ್ರ ಲೇಔಟ್ನ ನಿವಾಸದಲ್ಲಿರೋ ಜಯಚಂದ್ರ ಪುತ್ರ ತ್ರಿಜೇಶ್ ಹೆಸರಿನಲ್ಲಿ ಪೋರ್ಷೆ, ಲ್ಯಾಂಬರ್ಗಿನಿ ಜೊತೆಗೆ ಬೆಂಜ್, ಸ್ಕೋಡಾ ಕಾರುಗಳು ಪತ್ತೆಯಾಗಿವೆ. ಜೊತೆಗೆ ಪತ್ನಿ ಭಾರತಿ ಶಖ್ಯ ಅನ್ನೋ ಇನ್ಫ್ರಾಸ್ಟ್ರಕ್ಚರ್ಸ್ ಕಂಪನಿ ನಡೆಸ್ತಾ ಇದ್ದು 24 ಹಾಗೂ 18 ಫ್ಲಾಟ್ಗಳ 2 ಅಪಾರ್ಟ್ಮೆಂಟ್ಗಳನ್ನ ಮಾರಾಟ ಮಾಡಲಾಗಿದೆ. ಇನ್ನು ಚಿಕ್ಕರಾಯಪ್ಪನಿಗೆ ಮಾವ ಗಂಟ್ಲೇಗೌಡ ಅವರು ಡಾಲರ್ಸ್ ಕಾಲೋನಿ ಮನೆಯನ್ನ ಗಿಫ್ಟ್ ಆಗಿ ಕೊಟ್ರಂತೆ. ಆದ್ರೆ ಗಂಟ್ಲೇಗೌಡ ಸೈಟ್ ಕೊಳ್ಳುವಷ್ಟು ಶಕ್ತನಲ್ಲ. ಇನ್ನು ಕೋಲಾರದಲ್ಲಿ 20 ಎಕರೆ ಬೇನಾಮಿ ಆಸ್ತಿ ಖಚಿತವಾಗಿದೆ. ಇದರ ಮಧ್ಯೆ ಜಯಚಂದ್ರ ಅವರನ್ನ ED ವಶಕ್ಕೆ, ಉಳಿದ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಯಿತು. ಜೊತೆಗೆ ಚಂದ್ರಕಾಂತ್ ರಾಮ್ಲಿಂಗಂ ಮತ್ತು ನಜೀರ್ ಅಹಮದ್ನನ್ನ 4 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ CBI ಸ್ಪೆಷಲ್ ಕೋರ್ಟ್ ಆದೇಶ ನೀಡಿದೆ. ಈ ಎಲ್ಲ ಬೇನಾಮಿ ಆಸ್ತಿಯ ಬಗ್ಗೆ ಮಾಹಿತಿ ಹೊಂದಿದ್ದ ಡ್ರೈವರ್ ರಮೇಶ್ ಆತ್ಮಹತ್ಯೆ ಕಾರಣವಾಗಿರೋ KS ಅಧಿಕಾರಿ ಭೀಮಾ ನಾಯಕ್ ಪ್ರಕರಣವನ್ನು ರಾಜ್ಯ ಸರ್ಕಾರ CIDಗೆ ಒಪ್ಪಿಸಿದೆ. ಪ್ರಕರಣದಲ್ಲಿ ಹಲವು ಆರೋಪಗಳಿವೆ, ಹೀಗಾಗಿ CIDಗೆ ಒಪ್ಪಿಸಿದ್ದೇವೆ ಅಂತ ಪಬ್ಲಿಕ್ ಟಿವಿಗೆ DGP ಓಂಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ತನಿಖೆ ಚುರುಕುಗೊಳಿಸಿರುವ ಮಂಡ್ಯ ಪೊಲೀಸರು ಭೀಮಾ ನಾಯಕ್ ಮತ್ತು ಮನೆ ಮತ್ತು ಕಚೇರಿಗೆ ನೋಟಿಸ್ ಕೊಟ್ಟಿದ್ದಾರೆ. ರಮೇಶ್ ಕುಟುಂಬಸ್ಥರು ಹಾಗೂ ಸಂಬಂಧಿಕರ ಅಕೌಂಟ್ ಡೀಟೇಲ್ ಪರಿಶೀಲನೆ ಮಾಡಲಾಗ್ತಿದೆ ಅಂತ ಮಂಡ್ಯ SP ಸುಧೀರ್ ಕುಮಾರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಈ ಮಧ್ಯೆ ರಮೇಶ್ ಸ್ನೇಹಿತ ಸುರೇಶ್ನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ರಮೇಶ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದಂತೆ ನಾವು ರಚನೆ ಮಾಡಿದಂಥ ಎಲ್ಲ ಟೀಮ್ಸು ಕೂಡ ಅವರವ್ರ ಜಾಗದಲ್ಲಿ ಕೂಡ ಮಾಹಿತಿ ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಕೂಡ ಎವಿಡೆನ್ಸ್ ಕಲೆಕ್ಷನ್ ನಡೀತಾ ಇದೆ. ಈ ಸಂಬಂಧಪಟ್ಟು ಭೀಮಾ ನಾಯಕ್ ಅವರು ವಿಚಾರಣೆಗೆ ಲಭ್ಯವಾಗದೇ ಇರೋದರಿಂದ ಅವರಿಗೆ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿ ನೋಟಿಸ್ ನೀಡಲಾಗಿದೆ. ಭೀಮಾ ನಾಯಕರವರಿಗೆ ಸೆಕ್ಷನ್ 160 CRPC ಪ್ರಕಾರ ತನಿಖೆಗೆ ಹಾಜರಾಗಿ ರಾಜೇಶ್ ಮತ್ತು ಇವರ ಕುಟುಂಬ ವರ್ಗದವರು ಇವರೆಲ್ಲರಿಗೂ ಸಂಬಂಧಿಸಿದಂಥ ಅಕೌಂಟ್ ಡೀಟೇಲ್ಸು ಮತ್ತು ಇತರ ದಾಖಲಾತಿಗಳು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. JDS ರಾಷ್ಟ್ರಾಧ್ಯಕ್ಷರಾಗಿ ದೇವೇಗೌಡರು ಮತ್ತು ರಾಜ್ಯಾಧ್ಯಕ್ಷರಾಗಿ HD ಕುಮಾರಸ್ವಾಮಿ ಅವರು ಸರ್ವಾನುಮತದಿಂದ ಮರು ಆಯ್ಕೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಈ ಘೋಷಣೆ ಮಾಡಲಾಯಿತು. ಬಳಿಕ ಮಾತನಾಡಿದ ದೇವೇಗೌಡರು 2018ರ ಚುನಾವಣೆಯಲ್ಲಿ ಪಕ್ಷ ಅಧಿಕಾರಕ್ಕೆ ತರೋವರೆಗೂ ನಿದ್ರೆ ಮಾಡಲ್ಲ, ಪಕ್ಷದ ನಾಯಕರು ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಕರೆ ಕೊಟ್ಟರು. ಕುಮಾರಸ್ವಾಮಿ ಮಾತನಾಡಿ, ಹೋರಾಟ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ JDS 113 ಸ್ಥಾನ ಗಳಿಸೋದು ಕಷ್ಟ ಅಲ್ಲ ಅಂತಂದ್ರು. ರಾಜ್ಯಸಭೆ ಚುನಾವಣೆಯಲ್ಲಿ ಸೋತಿದ್ದ BM ಫಾರೂಕ್ಗೆ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು. ಯಾರು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ ಅವರನ್ನ ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ನಾವು ಪದಾಧಿಕಾರಿಗಳನ್ನ ಇವತ್ತು ನಾವು ನೇಮಕ ಮಾಡಬೇಕಾದ್ರೆ ಸುಮ್ಮನೆ ಯಾವುದೋ ವಿಸಿಟಿಂಗ್ ಕಾರ್ಡ್ಗೆ ಇನ್ನು ಮುಂದೆ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. 2018ರ ಚುನಾವಣೆ ಜಾತ್ಯತೀತ ಜನತಾ ದಳಕ್ಕೆ ಒಂದು ಅಗ್ನಿ ಪರೀಕ್ಷೆ. ನನಗೆ ನಮ್ಮ ಪಕ್ಷದ ಶಕ್ತಿ ಏನು ಅನ್ನೋದು ಅರ್ಥ ಮಾಡ್ಕೊಂಡಿದ್ದೇನೆ. ಜನ ನಮ್ಮ ಜೊತೆಲಿ ಇದ್ದಾಗಿದ್ದಾರೆ. ನೀವು ಹೋರಾಟ ಮಾಡಿದ್ರೆ ಜನ ನಮ್ಮ ಬನ್ನಿ ಅಂದ್ರೆ ಅವ್ರು ಯಾತಿಗೆ ಬರ್ತಾರೆ ನಮ್ಮ ಹತ್ರ? ಆಹಾರವನ್ನ ಅರಸಿ ನಾಡಿಗೆ ಬಂದು ಕಾಲು ಮುರಿದುಕೊಂಡು ಜೀವನ್ ಮರಣ ಹೋರಾಟ ನಡೆಸಿದ್ದ ಕಾಡಾನೆ ಸಿದ್ಧ ಕೊನೆಗೂ ಬದುಕಲೇ ಇಲ್ಲ. ನರಕಯಾತನೆ ಅನುಭವಿಸಿ ಸೇಫ್ಟಿ ಟವರ್ನ ಒಳಗಿದ್ದ ಕಾಡಾನೆ ಗ್ಯಾಂಗ್ರಿನಿಂದ ಇವತ್ತು ಮುಂಜಾನೆ 2 ಗಂಟೆ ಹೊತ್ತಿಗೆ ಕೊನೆಯುಸಿರೆಳೆದಿದ್ದಾನೆ. ಆಗಸ್ಟ್ 30 ತಾರೀಕು ಬೆಂಗಳೂರು ದಕ್ಷಿಣ ತಾಲೂಕಿನ ಗೋಪಾಲನಗರ ಸಮೀಪ ಕಾಲುವೆಗೆ ಬಿದ್ದು ಸಿದ್ಧ ಕಾಲು ಮುರ್ಕೊಂಡಿದ್ದ ನಡೆದ ಎಲ್ಲ ಘಟನಾವಳಿಗಳು ಕೂಡ ನೀವು ಗಮನಿಸಿದ್ದೀರಾ. ಮಧ್ಯಾಹ್ನ 12 ಗಂಟೆಗೆ ಬನ್ನೇರುಘಟ್ಟ ವೈದ್ಯರು ಇವತ್ತು ಮರಣೋತ್ತರ ಪರೀಕ್ಷೆ ನಡೆಸಿದ್ರು. ಬಳಿಕ ಮಂಚನಬೆಲೆಯ ಸಾವನದುರ್ಗ ಅರಣ್ಯ ಪ್ರದೇಶದ ತಬ್ಬುಗುಳಿ ಸಮೀಪ ಅಂತ್ಯಕ್ರಿಯೆ ನಡೆಸಲಾಯಿತು. ಪ್ರತಿದಿನ ಅವನು ಅದರ ಫುಡ್ನ ಚೆನ್ನಾಗಿ ತಗೊಂಡು ಟ್ರೀಟ್ಮೆಂಟ್ಗೆಲ್ಲ ಸ್ಪಂದಿಸ್ತಾ ಇದ್ದ. ಇದಕ್ಕಿದ್ದಾಗೆ ರಾತ್ರಿ 2 ಗಂಟೆನಲ್ಲಿ ಸಡನ್ ಆಗಿ ಕುಸ್ತು ಪ್ರಾಣ ಬಿಟ್ಟಿದೆ ಅಂತೇಳಿ ನಮ್ಗೆ ಮೆಸೇಜ್ ಬಂತು. ಫಾರೆಸ್ಟ್ ಜಾಗಕ್ಕೆ ತಗೊಂಡೋಗಿ ಅಲ್ಲಿ ಪ್ರಯೋಗಾಲಯಕ್ಕೆ ಏನೇನು ಬೇಕು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಹುಷಾರಿರ್ಲಿಲ್ಲ ಅಂತ ಗೊತ್ತಾಗ ನಾನು ಬಂದು ನೋಡಿದಾಗ ಇದಕ್ಕೆ ಸಂಬಂಧಪಟ್ಟದ ವೈದ್ಯಾಧಿಕಾರಿಗಳು ಅದನ್ನ ಚೆನ್ನಾಗಿ ಶುಶ್ರೂಷೆ ಮಾಡ್ತಾ ಇದ್ರು ಅಂತ ಗೊತ್ತಾಯ್ತು. ಸ್ಥಳ ತನಿಖೆ ಈಗಾಗಲೇ ನಾನು ಬಂದು ಮಾಡಿದ್ದೀನಿ. ಬೆಲೆಬಾಳ್ ಅಂತ ಒಂದು ಅತಿ ದೊಡ್ಡ ಪ್ರಾಣಿ ಆಗ್ಲಿಲ್ಲ, ನಮಗೂ ಅತೀವ ದುಃಖ. ಸ್ಯಾಂಡಲ್ವುಡ್ನ ಲವ್ ಬರ್ಡ್ಸ್ ಯಶ್ ಮತ್ತು ರಾಧಿಕಾ ಅವರ ಮದುವೆ ಇಂದು ನಡೆಯಿತು. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೆದ ಅದ್ಧೂರಿ ವಿವಾಹದಲ್ಲಿ ಇಬ್ಬರು ಸಪ್ತಪದಿ ತುಳಿದ್ರು. ಅರುಣ್ ಸಾಗರ್ ನಿರ್ಮಿಸಿದ ಸೋಮನಾಥಪುರ ದೇವಸ್ಥಾನ ಮಾದರಿಯ ಸೆಟ್ ಆಕರ್ಷಕವಾಗಿತ್ತು. ಮಧ್ಯಾಹ್ನ ಸುಮಾರು 12:37ರ ಮಾಂಗಲ್ಯ ಧಾರಣೆ ನಂತರದ 3 ಗಂಟೆಯವರೆಗೂ ನಡೆದ ವಿವಿಧ ಶಾಸ್ತ್ರಗಳಿಗೆ ಚಿತ್ರರಂಗ, ರಾಜಕೀಯ ಹಾಗೂ ಎರಡೂ ಕುಟುಂಬಗಳ ಹಿತೈಷಿಗಳು ಸಾಕ್ಷಿಯಾದರು. ಅರಮನೆ ಮೈದಾನದ ತ್ರಿಪುರ ನಿವಾಸಿನಿಯಲ್ಲಿ ನಾಳೆ ಆರತಕ್ಷತೆ ನಡೀತಾ ಇದ್ದು, ನಾಡಿದ್ದು ಅಭಿಮಾನಿಗಳಿಗೆ ಸ್ಪೆಷಲ್ ಆಗಿ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಇದು ಈ ದಿನದ ಬಿಗ್ ಬುಲೆಟಿನ್. ನಾಳಿನ ಬಿಗ್ ಬುಲೆಟಿನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು. IT ರೇಡ್ನಲ್ಲಿ ಸಿಕ್ಕಿಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದು ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. IT ಬೆನ್ನಲ್ಲೇ ACB ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು, ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ರೆಡ್ಡಿಗಳ ಕಪ್ಪು ಹಣದ ದಂಧೆ IT ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟನ್ನ ಜಪ್ತಿ ಮಾಡಿದ್ದಾರೆ. ರೆಡ್ಡಿಗಳ ಬುಡಕ್ಕೆ IT ಬಿಸಿ ನೀರನ್ನ ಇಟ್ಟಂತಾಗಿದೆ.